ಕಣ್ಣಿ ಕಾಣ್ತಲೇ ಯಾವುದು ನಡೀತಾ ಇಲ್ಲ ಈವನ್ ಕುಮಾರಸ್ವಾಮಿ ನನ್ನತ್ರ ತುಂಬಾ ಜನ ಬರ್ತಾರೆ 25 ಲಕ್ಷ ಕೊಡ್ತೀವಿ 30 ಲಕ್ಷ ಮಾತಾಡ್ತೀವಿ ನಮ್ಮ ಜೊತೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ಗೃಹ ಸಚಿವರಾಗಿದ್ದಂತವರು ರಾಮಲಿಂಗಾ ರೆಡ್ಡಿ ಅವರು ಮಾಜಿ ಸಚಿವರು ಕಾಂಗ್ರೆಸ್ನ ಹಿರಿಯ ನಾಯಕರು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತು ಪಿಎಸ್ಐ ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಮಾಣಿಕವಾಗಿ ಬರೆದಿದ್ದಂತ ಪರೀಕ್ಷೆಯನ್ನ ಬರೆದಿದ್ದಂತ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಆ ಅಭ್ಯರ್ಥಿಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ರಿಸಲ್ಟ್ ಬಂದಂತವರು ಏನು ಹೇಳಿಕ್ ಬಯಸ್ತೀರಾ ಅವರು ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ ಸರ್ ಈಗ ಚೆನ್ನಾಗಿ ಓದಿ ಮೆರಿಟ್ ಸ್ಟೂಡೆಂಟ್ ಪಾಸ್ ಆಗಿದ್ದವರು ಇದ್ದಾರೆ ಅವರು ಆಕ್ರಮವಾಗಿ ಪಾಸ್ ಆಗಿದ್ದಕ್ಕಂತವರು ಇದ್ದಾರೆ ಹೌದು ಸರ್ಕಾರದ ನಿರ್ಧಾರದಿಂದ ಏನಾಗಿದೆ ಇವತ್ತು ಆಕ್ರಮಕ್ಕೆ ಸಂಬಂಧಪಡದೇ ಇರತಕ್ಕಂತ ಓದಿ ಪಾಸ್ ಆಗಿರತಕ್ಕಂತ ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ಅನ್ಯಾಯ ಆಗಿದೆ ಈಗ ನೆಗಡಿ ಬಂತು ಅಂದ್ರೆ ಮೂಗೆ ಕುಯ್ಕೊಂಡ್ರು ಅಂತ ಹೇಳಿ ಇದನ್ನ ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ ಎಲ್ಲಿ ಆಕ್ರಮ ಆಗಿತ್ತೋ ಅಂತದನ್ನ ರದ್ದು ಮಾಡಬಹುದಿತ್ತು ಇನ್ನು ತನಿಖೆ ನಡೀತಾ ಇತ್ತು ತನಿಖೆ ನಡೆದು ಆಮೇಲೆ ಒಂದು ತೀರ್ಮಾನ ತಗೋಬಹುದಿತ್ತು ಅಲ್ವಾ ಆಕ್ರಮ ಆಗಿರೋದಂತೂ ನಿಜ ಒಪ್ಕೊಂಡಿದ್ದಾರೆ ಅಲ್ವಾ ಆಕ್ರಮ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ ತನಿಖೆ ಸಂಪೂರ್ಣವಾಗಿ ಮಾಡಿ ಆಮೇಲೆ ಯಾವ್ದು ಆಕ್ರಮ ಯಾವ್ದು ಆಕ್ರಮ ಇಲ್ಲ ಅಂತ ತಿಳಿ ಒಂದು ವಿವೇಚನೆಗೆ ಈಗ ಎಲ್ಲರನ್ನು ವಿಚಾರಣೆ ಮಾಡ್ತಿದ್ದಾರೆ ಸರ್ ನಿಮಗೂ ಗೊತ್ತಿದೆ ಪ್ರತಿಯೊಬ್ಬ ಸ್ಟೂಡೆಂಟ್ ಪ್ರತಿದಿನನೂ ಕೂಡ ಒಂದು 50 ಜನನ್ನ ವಿಚಾರಣೆ ಮಾಡ್ತಿದ್ದಾರೆ ಅಲ್ಲಿ ಯಾರು ಆಕ್ರಮ ಎಸಗಿದ್ದಾರೆ ಅನ್ನುವಂತ ಡೀಟೇಲ್ಸ್ ಕೂಡ ಸಿಗುತ್ತೆ ಅಂತ ಅನ್ಕೊಳ್ತೀನಿ ನಾನು ವಿಚಾರಣೆ ಮಾಡಬೇಕಾದ್ರೆ ಆ ಸ್ಟೂಡೆಂಟ್ಸ್ ಗಳನ್ನ ಬಿಟ್ಟು ಉಳಿದಂತವ್ರನ್ನ ಆಯ್ಕೆ ಮಾಡಬಹುದಿತ್ತಲ್ಲ ಈಗ ಸಿಗ್ದ ಅವಕಾಶ ಇತ್ತು ಈಗ 540 ಜನ ಆಯ್ಕೆ ಆಗಿದ್ರು ಎಲ್ಲರನ್ನು ಕರೆದು ಎನ್ಕ್ವೈರಿ ಮಾಡಿ ಯಾರು ಆಕ್ರಮದಲ್ಲಿ ಭಾಗವಾಗಿದ್ರು ಯಾರು ಓದ್ ಪಾಸ್ ಆಗಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋ ಅವಕಾಶ ಕೂಡ ಇತ್ತು ಹೌದು ಅಲ್ವಾ ಎಲ್ಲರೂ ದೂರಕ್ಕೆ ದೂರ ಭಾಗ ಆಕ್ರಮ ಅಂತ ಯಾರು ಹೇಳಿಲ್ವಲ್ಲ ಹೌದು ಎಲ್ಲಾ ಕೇಂದ್ರದಲ್ಲೂ ಆಕ್ರಮ ಆಗಿದ್ರೆ ಪಾಪ ಈ ಸ್ಟೂಡೆಂಟ್ಸ್ ಗಳು ಯಾಕೆ ಬಂದ್ ಇಲ್ಲಿ ಕಣ್ಣೀರ್ ಹಾಕ್ಬೇಕಾಗಿತ್ತು ಸರ್ ಕೆಲವರಂತೂ ಆ ಜೀವನ್ ನಾ ಒಟ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾವ್ದೋ ಒಂದು ಗವರ್ಮೆಂಟ್ ಜಾಬ್ ಸಿಗ್ಬೇಕು ಈ ಟೈಮ್ ಅಲ್ಲಿ ಎಷ್ಟು ಪೈಪೋಟಿ ಇದೆ ಸರ್ ಈ ಜನರೇಷನ್ ಅಲ್ಲಿ ಇದೊಂದು 545 ಪೋಸ್ಟ್ಗೆ 54,289 ಜನ ಸರ್ ಹಾಕಿರೋದು ಅಪ್ಲಿಕೇಶನ್ ಅದ್ರಲ್ಲಿ ಸೆಲೆಕ್ಟ್ ಆಗಿರೋದು 0.1% ಅಷ್ಟು ಜನ ಹೆಂಗಾಗಿರೋಣ ಸರ್ ಅವ್ರಿಗೆ ಪಾಪ ಇಲ್ಲೊಬ್ರು ಲೇಡಿ ಇದ್ದಾರೆ ಅವ್ರು 8 ವರ್ಷ ಆಗಿದೆ ಮದುವೆ ಆಗಿ ತಮ್ಮ ಮಕ್ಕಳನ್ನು ಕೂಡ ಮಾತಾಡ್ಸ್ಲಿಕ್ಕೆ ಟೈಮ್ ಇಲ್ಲ ಸರ್ ಅವರಿಗೆ ಅಷ್ಟು ಕಷ್ಟಪಟ್ಟು ಓದಿದ್ದಾರೆ ಮದ್ವೆ ಆಗಿರೋ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನಿಮ್ಗೂ ಕೂಡ ಗೊತ್ತಿರುತ್ತೆ ಅತ್ಲಾಗ ಅತ್ತೆ ನಿಭಾಯಿಸ್ಬೇಕು ಇತ್ಲಾಗ ಗಂಡ ನಿಭಾಯಿಸ್ಬೇಕು ಮಕ್ಳ ನಿಭಾಯಿಸ್ಬೇಕು ಆಮೇಲೆ ಅದ್ರ ನಡುವೆ ಓದ್ಬೇಕು ಅಂದ್ರೆ ಎಷ್ಟು ಸವಾಲ್ ಇರತ್ ಸರ್ ನಿಜ ಸರ್ಕಾರ ನಿರ್ಧಾರ ತಪ್ಪು ನಿರ್ಧಾರಗಳನ್ನ ತಗೊಳ್ತಾ ಇದೆ ಎನ್ಕ್ವೈರಿ ಆಗೋವರೆಗೂ ಕಾಯ್ಬೋದಿತ್ತಲ್ಲ ಸರ್ಕಾರ ಆಕ್ರಮವಾಗಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಯಾರು ಆಕ್ರಮದಲ್ಲಿ ಪಾಸ್ ಆಗಿದ್ದಾರೆ ಅವ್ರನ್ನ ಮನೆ ಕಳಿಸ್ಬೋದಿತ್ತು ಕಾಂಗ್ರೆಸ್ ಬಿಜೆಪಿನೋ JDS ಯಾವನಾದ್ರೂ ಆಗ್ಲಿ ತಪ್ಪು ಮಾಡಿದಾನೆ ಅಂದ್ರೆ ತಪ್ಪು ಹೇಳ್ದಾಗಿ ಆ ಸ್ಟೂಡೆಂಟ್ಸ್ ಯಾರು ಅಂತ ಅವ್ರನ್ನ ವಿಚಾರಣೆ ಮಾಡಿದಾಗ್ಲೂ ಕೂಡ ಗೊತ್ತಾಗುತ್ತೆ ಸರ್ ನಿಮ್ ಸಪೋರ್ಟ್ ಅನ್ನ ಬಯಸ್ತಾ ಇದಾರೆ ಸರ್ ಆ ವಿದ್ಯಾರ್ಥಿಗಳು ಉಪವಾಸ ಸತ್ಯಾಗ್ರಹವನ್ನ ಕೂಡ ಕೂರ್ತಿದಾರಂತೆ ಸರ್ ಈಗ ಯಾರು ಆಕ್ರಮ ಮಾಡಿದಾರೋ ಅವ್ರ ಮೇಲೆ ಆಕ್ರಮ ತಗೊಳ್ಳಿ ಆಕ್ರಮಕ್ಕೆ ಯಾರು ಸಹಾಯ ಮಾಡಿದಾರೋ ಅವ್ರ ಮೇಲೆ ತಗೊಳ್ಳಿ ಯಾರು ಆಕ್ರಮಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೊಳ್ಳಿ ಇದು ನಮ್ಮ ಒತ್ತಾಯ ಅಷ್ಟೇ ಸರ್ ಸರ್ ನಮ್ಮ ಜೊತೆ ಮಾತಾಡ್ತಿದ್ದೀರಾ ಹೌದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆನೂ ಕೂಡ ದಯವಿಟ್ಟು ಮಾತಾಡಿ ಸರ್ ಅವ್ರ ವಿರೋಧ ಪಕ್ಷದಲ್ಲಿ ಇರುವಂತವ್ರು ನೀವು ನಿಮ್ಮ ಮಾತು ಇಲ್ಲಿ ಪ್ರಮುಖವಾಗಿ ಬೇಕಾಗಿದೆ ಈ ಅನ್ಯಾಯಕ್ಕೊಳಗಾಗಿರುವಂತ ವಿದ್ಯಾರ್ಥಿಗಳಿಗೆ ರೀ ಎಕ್ಸಾಮ್ ಅಂದ ತಕ್ಷಣ ಕೆಲವರು ವಿದ್ಯಾರ್ಥಿಗಳನ್ನ ಮಾತನಾಡಿಸ್ಬೇಕು ನಾವು ಸೂಸೈಡ್ ಮಾಡ್ಕೊಂಡ್ರೆ ಇವ್ರು ಜವಾಬ್ದಾರರು ಅಂತ ಮಾತನಾಡ್ತಿದ್ದಾರೆ ಸರ್ ಒಂದು ನಮ್ಮ ಸರ್ಕಾರದಲ್ಲೂ ಕೂಡ 4-5 ಬಾರಿ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಆಯ್ತು ಡಿವೈಎಸ್ಪಿ ರಿಕ್ರೂಟ್ಮೆಂಟ್ ಆಯ್ತು ಯಾವ ಅಲಿಗೇಷನ್ಸ್ ಬರ್ಲಿಲ್ವಲ್ಲ ಇಂಜಿನಿಯರ್ಸ್ ರಿಕ್ರೂಟ್ಮೆಂಟ್ ಆಯ್ತು ಲೆಕ್ಚರರ್ಸ್ ರಿಕ್ರೂಟ್ಮೆಂಟ್ ಆಯ್ತು ಆ 5 ವರ್ಷದಲ್ಲಿ ಯಾವ ಅಲಿಗೇಷನ್ಸ್ ಬರ್ಲಿಲ್ವಲ್ಲ ನಮ್ಮ ಸರ್ಕಾರದ ಮೇಲೆ ಯಾಕೆ ಇವ್ರ ಸರ್ಕಾರ ಬಂದಾಗ ಈ ತರದ್ದೆಲ್ಲ ಬರುತ್ತೆ 2011 ಅಷ್ಟೇ KPSC ನಲ್ಲಿ ಆಕ್ರಮ ಆಗಿದ್ದು ಅದಕ್ಕೆ ಮತ್ತೆ ಅನುಮೋದನೆನೂ ಕೂಡ ಕೊಟ್ರು ಈಗ ಮತ್ತೆ ಉದ್ಯೋಗ ಖಾತ್ರಿನೂ ಕೂಡ ಕೊಟ್ಟಿದ್ದಾರೆ ಹೈಕೋರ್ಟ್ ತೀರ್ಪು ಕೊಟ್ಟಾದ್ಮೇಲೂ ಕೂಡ ತೀರ್ಪು ಅಂದ್ರೆ ಇವ್ರು ಅನುಮೋದನೆ ಕೊಟ್ಟಿದ್ದಾರೆ ಉದ್ಯೋಗ ಖಾತ್ರಿ ನೀನು ತಪ್ಪೇ ಮಾಡದಿರುವಂತ ಈ ವಿದ್ಯಾರ್ಥಿಗಳಿಗೆ ಯಾಕೆ ಸರ್ ಈ ಶಿಕ್ಷೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು ತಪ್ಪು ಮಾಡದೇ ಇದ್ದವರಿಗೆಲ್ಲ ಸರ್ ನೀವೊಂದು ಸಪೋರ್ಟ್ ಅಂದ್ರೆ ಅಟ್ಲೀಸ್ಟ್ ಅವ್ರು ಫ್ರೀಡಂ ಪಾರ್ಕ್ ಅಲ್ಲಿ ಹೋಗುವಂತ ಅಂದ್ರೆ ಉಪವಾಸ ಕೂರ್ತಿದ್ದಾರೆ ಹೋಗಿ ಸಪೋರ್ಟ್ ಮಾಡ್ತೀರಾ ಸರ್ ಮಾಡ್ತೀವಿ ಓಕೆ ನಿಮ್ಮ ಪಕ್ಷದ ಬೆಂಬಲ ಬೇಕಾಗಿದೆ ಅವ್ರಿಗೆ ಈಗ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿ ಅಂತ ನಮ್ಮ ಪಕ್ಷ ಹೇಳೋದಷ್ಟೇ ಓಕೆ 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 ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ